ಯಾವ ವಿಚಾರವಾಗಿ ನೀವು ನೋಟಿಸ್ ಬಂದಿದೆ? ಲೈಕ್ ಇವಾಗ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ನನಗೆ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ವಾ, ಬಟ್ ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಿರೋದಕ್ಕೆ ನನಗೆ ನೋಟಿಸ್ ಬಂದಿದೆ ಪೊಲೀಸ್ ಅವ್ರ ಕಡೆಯಿಂದ. ಒಂದು ಹುಡುಗಿ ಅಂದ್ಮೇಲೆ 100 ಜನ ಕಮೆಂಟ್ ಪಾಸ್ ಮಾಡೇ ಮಾಡ್ತಾರೆ. ನಾನು ಇವಾಗಲೂ ಹೇಳ್ತೀನಿ, ಅದು ರೇಣುಕಾ ಸ್ವಾಮಿ ಸರ್ ಇಂದಾನೇ ನನಗೆ ಮೆಸೇಜ್ ಬಂದಿರುವಂತಹದ್ದು. ಯಾವುದೋ ಒಂದು ವಿತ್ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಆ ಅಕೌಂಟ್ ನಾವು ಸರ್ಚ್ ಮಾಡಿದ್ರೆ ತಪ್ಪೇ ಇಲ್ಲ. ನನಗೂ ಇವಾಗ ನೋಟಿಸ್ ಬಂದಿದೆ ಆಲ್ರೆಡಿ, ಹೋಗಿ ನಾನು ಮಾತಾಡಬೇಕು. ನಾನಾಗಿದ್ರೆ ಆಸ್ ಅ ವುಮನ್ ಆಗಿ ಹೋಗ್ಬಿಟ್ಟು ನಾನು ಪಕ್ಕ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಗುರು. ಇಷ್ಟು ಹೌದು, ನನಗೂ ಯಾರು ಆ ಒಂದು ಅಕೌಂಟ್ ರೇಣುಕಾ ಸ್ವಾಮಿ ಅವರೇ ಅಂತ ಹೇಳ್ತಾ ಇದ್ದಾರೆ, ಅದು ಅವರೇ ಆಗಿದ್ರೆ ನಾನು ಇವಾಗಲೂ ಹೇಳ್ತೀನಿ, ಅದು ರೇಣುಕಾ ಸ್ವಾಮಿ ಸರ್ ಇಂದಾನೇ ನನಗೆ ಮೆಸೇಜ್ ಬಂದಿರುವಂತಹದ್ದು. ಅವರಲ್ಲ ಅಂತಂದ್ರೆ ಬೇರೆ ಅಕೌಂಟ್, ನನಗೆ ಕ್ಲಾರಿಟಿ ಇಲ್ಲದೆ ನಾನು ಮಾತಾಡಿರ್ಬಹುದು, ಬಟ್ ಅವರೇ ಅಂತಲೇ ಇರಲಿ, ಅದು ಕಾಮಾಕ್ಷಿ ಪಳ್ಯ ಪೊಲೀಸ್ ಸ್ಟೇಷನಲ್ಲಿ ಅವ್ರದ್ದು ಕಂಪ್ಲೇಂಟ್ ಆಗಿದಂತೆ, ಅದು ಅವ್ರದೇ ಅಂತ ಅಕೌಂಟು ಕೂಡ. ಸೊ ಯಸ್, ನನಗೂ ಇವಾಗ ನೋಟಿಸ್ ಬಂದಿದೆ ಆಲ್ರೆಡಿ, ಹೋಗಿ ನಾನು ಮಾತಾಡಬೇಕು ಏನಾಗಿದೆ ಎತ್ತ ಹೌದಾ ಅದು ಅವ್ರ ಅಕೌಂಟ ಅಂತ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನೋ, ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ, ಬಟ್ ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಿರೋದಕ್ಕೆ ನನಗೆ ನೋಟಿಸ್ ಬಂದಿದೆ ಪೊಲೀಸ್ ಅವ್ರ ಕಡೆಯಿಂದ. ಸೊ ನಾನು ಹೋಗಿ ಮಾತಾಡ್ಬೇಕಷ್ಟೇ. ಅರ್ಥ ಆಗಲಿಲ್ಲ ಅಂದ್ರೆ ಯಾವ ವಿಚಾರವಾಗಿ ನೀವು ನೋಟಿಸ್ ಬಂದಿದೆ? ಲೈಕ್ ಇವಾಗ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ನನಗೆ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ವಾ, ಸೊ ಇದ್ದಾಗ ಯಾರು ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ, ಸತ್ತಾಗ್ಲೇ ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾ ಹೌದಾ, ಯು ಹ್ಯಾವ್ ಎನಿ ಪ್ರೂಫ್ ಅನ್ನೋ ಥರ ಆ ಅಕೌಂಟಿಂದ ಮೆಸೇಜ್ ಬಂದಿದೆ ಅಂತ ಕೇಳ್ತಾ ಇದ್ದಾರಲ್ಲ. ಸೊ ಅದ್ರ ಡೌಟ್ ಎಲ್ಲ ನಾನಿದ್ದೆ, ಹಾಗಾಗಿ ಏನು ಮಾತಾಡೋಕ್ಕಾಗಲ್ಲ, ನಾವು ಏನೇ ಮಾತಾಡಿದ್ರು ಅವ್ರ ಫ್ಯಾಮಿಲಿಗೆ ಈಗ ಏನು ಮಾಡೋಕ್ಕಾಗಲ್ಲ. ನಾವು ಪಾಪ ಅವರು 5 ಮಂತ್ಸ್ ಪ್ರೆಗ್ನೆಂಟ್ ಅಂದರೆ ಥಿಂಕ್ ಮಾಡಬೇಕು. ನೋಡೋಣ, ಈಗ ನಾನು ಅಂತಲ್ಲ ಯಾರ್ಯಾರು ಮಾತಾಡಿದ್ದಾರೆ ಎಲ್ಲರಿಗೂ ನೋಟಿಸ್ ಹೋಗೇ ಹೋಗುತ್ತೆ. ಬಿಕಾಸ್ ಒಬ್ಬ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವರು ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇದರಿಂದನೇ ಗೊತ್ತಾಗ್ಬಿಡುತ್ತೆ. ಈಗ ನಾವು ಅದ್ರ ಬಗ್ಗೆ ಮಾತಾಡಿದೀವಿ ಅಂದ್ರೆ ನಮ್ಮ ಮೇಲೆ ಆಕ್ಷನ್ ತಗೋತಾರೆ, ಅವರು ನೋಟಿಸ್ ಕಳಿಸ್ತಾರೆ. ನೀವು ಹೌದು ನಿಮ್ಗೆ ಮೆಸೇಜ್ ಬಂದಿದ್ಯಾ, ಬನ್ನಿ ನಾವು ಎನ್ಕ್ವೈರಿ ಮಾಡ್ತೀವಿ ಅನ್ನೋ ತರ. ಸೊ ಐ ಥಿಂಕ್ ಪೊಲೀಸ್ ಅವರೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಷಯದಲ್ಲಿ. ಬಟ್ ಈಗ ರೇಣುಕಾ ಸ್ವಾಮಿ ಯಾರ್ಯಾರು ಮೆಸೇಜ್ ಮಾಡಿದ್ರೆ ಎತ್ಕೊಂಡು ಹೋಗಿ ತೋರಿಸಿದ್ರು ಪೊಲೀಸ್ ಅವರು, ಐ ಮೀನ್ ನಾವು ಎತ್ತಿನೇ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಸೊ ದಟ್ಸ್ ವೈ ಎಲ್ಲರೂ ಕೇಳ್ತಾ ಇರೋದು, ಇದ್ದಾಗ ನೀವ್ ಯಾಕೆ ಮಾಡಿ, ಇದ್ದಾಗ ಅಂದ್ರೆ ನಮಗೆ 1000 ಜನ ಮೆಸೇಜ್, ಒಂದು ಹುಡುಗಿ ಅಂತ ಅಂದ್ಮೇಲೆ ಒಂದ್ ಮಡಕೆಗೆ 100 ಜನ ಕಲ್ಲು ಹೊಡೆದೆ ಹೊಳಿತಾರೆ, ಅದ್ ನೀರ್ ಬಂದೇ ಬರುತ್ತೆ ಅಂತ. ಒಂದ್ ಹುಡುಗಿ ಅಂದ್ಮೇಲೆ 100 ಜನ ಕಮೆಂಟ್ ಪಾಸ್ ಮಾಡೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಯಾವುದೋ ಒಂದು ವಿತ್ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಆ ಅಕೌಂಟ್ ನಾವು ಸರ್ಚ್ ಮಾಡಿದ್ರೆ ತಪ್ಪೇ ಇಲ್ಲ ಅಲ್ಲ. ಸೊ ಸರ್ಚ್ ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು, ಅವರು ಇದ್ದಾಗ ಸರ್ಚ್ ಮಾಡಿದ್ರೆ ಯೂಸ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನಾಗಿದ್ರೆ ಆಸ್ ಅ ವುಮನ್ ಆಗಿ ಹೋಗ್ಬಿಟ್ಟು ನಾನು ಪಕ್ಕ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಗುರು. ಇಷ್ಟು ಅಂದ್ರೆ ಒಂದೊಬ್ಬ ಆಗಿದ್ರೆ ಬಿಡ್ತಿದ್ದೆ, ಎಲ್ಲಾರ್ಗು ಮಾಡ್ಕೊ ಬಂದಿದ್ದಾನೆ ಅಂತ. ಬಟ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಅಂದಷ್ಟು ಆ ಒಂದು 5 ಮಂತ್ಸ್ ಪ್ರೆಗ್ನೆಂಟ್ ಅವ್ರ ಹೊಟ್ಟೆ ಒಳಗಡೆ ಇರೋ ಮಗು ಮೇಲೆ ಪ್ರಭಾವ ಬೀಳುತ್ತೆ ನನ್ನ ಪ್ರಕಾರ. ಬಿಕಾಸ್ ಅವ್ರು ಆಲ್ರೆಡಿ ತುಂಬಾ ಟಯರ್ಡ್ ಆಗಿದ್ದಾರೆ ವಿಷಯದಲ್ಲಿ, ಮತ್ತೆ ಮತ್ತೆ ನಾವು ಅವ್ರ ವಿಷಯನ ಎತ್ಕೊಂಡ್ರೆ ಕೂತ್ಕೊಂಡ್ರೆ ಸೊ ಇದಾಗ್ಬಿಡುತ್ತೆ. ಸೊ ಹೌದು, ಅವ್ರ ಕೈ ಅವ್ರದು ನಂಬರ್ ಆಗಿರ್ಬೋದು, ಕೈಯಲ್ಲಿ ಎಲ್ಲ ಟ್ಯಾಟು ಹಾಕ್ಸ್ಕೊಂತಿದ್ರಿ. ಕಮ್ಮಿ ಆಗಲ್ಲ, ಆಕ್ಚುಲಿ ಅದೇ ಹೇಳಿದೆ ಅಲ್ಲ, ಅವ್ರು ಏನೋ ಒಂದು ತಪ್ಪು ಮಾಡಿದಾರೆ ಬಿಟ್ಟಿದ್ರು ನನಗೆ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರು, ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳನ್ನ ಯಾಕೆ ನಾವು ಮರಿಬೇಕು? ಆ್ಯಂಡ್ ಅವ್ರು ಮಾಡಿರೋದಕ್ಕೂ ಒಂದು ರೀಸನ್ ಇದೆ. ಒಂದು ಹುಡುಗಿಗೆ ಅವ್ರು ಯಾರೇ ಆಗಿರ್ಬೋದು ಒಂದು ಹುಡುಗಿ ಪರ ನಿಂತಿದ್ದಾರೆ ಅಂದರೆ ನಾನು ಸಪೋರ್ಟ್ ತೊಗೊತೀನಿ ಅವ್ರ ಕಡೆಗೆ ನಾನು, ಬಿಕಾಸ್ ನಾನು ಒಂದು ಹುಡುಗಿ ಅಲ್ವಾ. ಹಾಗಾಗಿ ಸೊ ಎಸ್, ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಸ್ವಲ್ಪ ಹುಚ್ಚಾಟಗಳನ್ನ ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಲೈಫ್ ಬಗ್ಗೆನು ಟಾಟಾ ಹಾಕ್ಸ್ಕೊಳ್ಳಿ, ಇನ್ನೊಂದು ಹಾಕ್ಸ್ಕೊಳ್ಳಿ, ಮತ್ತೊಂದು ಮಾಡಿಸ್ಕೊಳ್ಳಿ. ಅದೇ ಥರ ನಿಮ್ಮ ಲೈಫ್ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಬಾಸ್ ಬಗ್ಗೆ ಎಷ್ಟು ಹುಚ್ಚು ಅಭಿಮಾನ ಇದೆಯೋ ಅದಲ್ಲೇ ಇರಲಿ, ಇಲ್ಲಿ ಇಟ್ಕೊಳ್ಳಿ, ಶೋ ಆಫ್ ಮಾಡೋದು ಬೇಡ ಅಂತ. ಸೊ ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.